ಮಧ್ಯರಾತ್ರಿ ಆದರೆ ಸಾಕು, ಈ ದೇವಾಲಯದಲ್ಲಿ ಗಟ್ಟಿಯಾಗಿ ಮಾತನಾಡುವ ಧ್ವನಿ ಕೇಳಿಸುತ್ತೆ. ಸಾಕ್ಷಾತ್ ದೇವಿಯ ಮೂರ್ತಿಯೇ ಹೀಗೆ ಗಟ್ಟಿಯಾಗಿ ಮಾತನಾಡುತ್ತೆ ಅನ್ನೋದು ವಿಜ್ಞಾನದಿಂದಲೂ ಸಾಬೀತಾದಂತಹ ಒಂದು ಸತ್ಯ. ಅಷ್ಟಕ್ಕೂ ಇಂಥದ್ದೊಂದು ದೇವಾಲಯ ಎಲ್ಲಿದೆ ಅಂತೀರಾ? ಆ ದೇವಾಲಯದ ದಿವ್ಯ ಚರಿತ್ರೆಯನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ನಮ್ಮ ಕನ್ನಡ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ರಾಜರಾಜೇಶ್ವರಿ ಬಾಲ ತ್ರಿಪುರ ಸುಂದರಿ ದೇವಾಲಯ, ಇದು ಬಿಹಾರದ ಬಸ್ತಾರ್ನಲ್ಲಿರೋ ಅತಿ ಭಯಾನಕ ದೇವಾಲಯ. ಇಲ್ಲಿ ಕಾಳಿಮಾತೆಯ ವಿವಿಧ ಅವತಾರದ ಪ್ರತಿಮೆಗಳನ್ನು ಈ ದೇವಾಲಯದಲ್ಲಿ ಇರಿಸಲಾಗಿದೆ. ವಿಶೇಷ ಅಂದರೆ ಈ ದೇವಾಲಯದಲ್ಲಿ ಮಧ್ಯರಾತ್ರಿ ಆದರೆ ಸಾಕು, ಪ್ರತಿಯೊಂದು ಪ್ರತಿಮೆಗಳು ಕೂಡ ಮಾತನಾಡುತ್ತಿವೆ. ವಿಜ್ಞಾನಿಗಳು ಸಹ ಇಂಥದ್ದೊಂದು ವಿಸ್ಮಯದ ಹಿಂದಿನ ಮರ್ಮ ಏನು ಅನ್ನೋದನ್ನು ಸಂಶೋಧನೆಯ ಮೂಲಕ ತಿಳಿಯೋಕೆ ಮುಂದಾಗಿದ್ದರು. ಆದರೆ ವಾಸ್ತವ ಅರ್ಥವಾಗಿ ಆ ಸಂಶೋಧನೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದರು. ಇವತ್ತಿಗೂ ಕೂಡ ಈ ದೇವಾಲಯದಲ್ಲಿ ರಾಜರಾಜೇಶ್ವರಿ ಬಾಲ ತ್ರಿಪುರ ಸುಂದರಿ ಗಟ್ಟಿಯಾಗಿ ಮಾತನಾಡ್ತಿರೋದು ವಿಜ್ಞಾನಕ್ಕೂ ಸವಾಲನ್ನು ಎಸೆಯುತ್ತಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಸಾಕ್ಷಾತ್ ರಾಜರಾಜೇಶ್ವರಿ ಬಾಲ ತ್ರಿಪುರ ಸುಂದರಿ ದೇವಿಯೇ ಹೀಗೆ ಮಾತನಾಡ್ತಿದ್ದಾಳೆ ಅನ್ನೋದು ವಾಸ್ತವ. ಇಂತಹ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಬೇಕಿದ್ದರೆ ನಮ್ಮ ಕನ್ನಡ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ.